ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸರಿ ಸರ್, ನಾನು ಬರ್ತೀನಿ. ಅಣ್ಣ, ನಾನು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬರ್ತೀನಿ. ಸರಿ, ಹೋಗು. ನಡೀ. ಸರಿ ಸರ್, ಬನ್ನಿ. ಹೇಗಿರ್ತೆ ಅದನ್ನ? ಹಲೋ ಮಾಮ. ಯಾಕೋ ಗಂಟು ಒಣಗ್ತಾ ಇದೆ, ಒಂದು ಗ್ಲಾಸ್ ನೀರು ತೊಗೊಂಬೋಗು. ಸರಿ ಮಾಮ, ಈಗಲೇ ತರ್ತೀನಿ. ಕೀರ್ತಿ, ನಾಳೆ ಬೆಳಗ್ಗೆ ಬೇಗನೆ ಹೊರಡ್ಬೇಕಪ್ಪ. ಕಾರೆಲ್ಲ ಸರಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡಬೇಕು. ಅವ್ನಿಗೆ ಹೇಳೋ ಮುತ್ತುಗೆ ಚೆಕ್ ಮಾಡಲಿ. ಸರಿ. ಒಂದ್ ನಿಮಿಷ ಗಾಡಿ ನಿಲ್ಸು. ಯಾಕ್ ಜನನಿ, ಏನಾಯ್ತು? ಹೋಗೋಣ ಅಂದಿದ ತಕ್ಷಣ ಎಲ್ಲಿಗೆ ಏನು ಅಂತ ಒಂದ್ ಮಾತು ಕೇಳ್ದೆ ತಕ್ಷಣ ನನ್ ಜೊತೆ ಬಂದ್ಬಿಟ್ಟಿಯಲ್ಲ ಪೃಥ್ವಿ, ಅಷ್ಟೊಂದ್ ನಂಬಿಕೆನ ನನ್ ಮೇಲೆ. ಆ ಒಂದ್ ವಿಷಯದಿಂದ ತಾನೇ ಜನನಿ ನಾವಿಬ್ರು ಒಟ್ಟಿಗೆ ಜೊತೆಲಿರೋದು. ಬರ್ತಾ ಬರ್ತಾ ಚೆನ್ನಾಗ್ ಮಾತಾಡೋದೇನೆ ಕಲ್ತ್ಬಿಟ್ಟೆ. ಸ್ಕೂಲ್ಗೆ ಹೋಗುವಾಗ ಟೀಚರ್ ಹೇಳ್ಕೊಡೋದು ಯಾವುದು ನನ್ನ ತಲೆಗೆ ಹೋಗ್ತಿರ್ಲಿಲ್ಲ, ಅದಕ್ಕೆ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗಿಬಿಟ್ಟೆ. ಆದರೆ ಜೀವನದಲ್ಲಿ ಎದ್ದು ಬಿದ್ದು ಕಷ್ಟಪಟ್ಟು ಅನುಭವ ಅನ್ನೋ ಟೀಚರ್ ತಲೆ ಮೇಲೆ ಓಡಿದು ಹೇಳ್ಕೊಟ್ಟಾಗ ಎಲ್ಲ ಚೆನ್ನಾಗಿ ಅರ್ಥ ಆಗೋದು ಜನನಿ. ಸ್ವಲ್ಪ ಅತಿಯಾಗೇ ಮಾತಾಡ್ತಿದ್ದೀನಲ್ವಾ? ಸರಿ, ಇವಾಗ ಕೇಳ್ತಿದ್ದೀನಿ, ಹೇಳು, ನಾವೆಲ್ಲಿಗೆ ಹೋಗ್ತಿದ್ದೀವಿ? ಅಯ್ಯೋ, ಇದನ್ನ ನಂಬಿಕೆ ಇಲ್ಲದೆ ಕೇಳ್ತಿಲ್ಲ. ಎಲ್ಲಿಗೆ ಹೋಗ್ತಿದೀವಿ ಅಂತ ನನಗೂ ಗೊತ್ತಾದ್ರೆ ನಾನೇನಾದ್ರೂ ಐಡಿಯಾ ಕೊಡ್ಬೋದೇನೋ ಅಂತ ಅಷ್ಟೇ. ಪೃಥ್ವಿ, ಈ ಜೀವ ನನ್ನ ಮೀಟ್ ಮಾಡ್ಬೇಕು ಅಂತ ನಾವ್ ಮಾತಾಡ್ತಿದ್ವಲ್ಲ, ಅದಕ್ಕೂ ಮುಂಚೆ ಒಂದ್ ಇಂಪಾರ್ಟೆಂಟ್ ವರ್ಕ್ ಇದೆ. ಈ ಜೀವ ನಂದ್ ಯಾರು, ಇವನ್ ಬ್ಯಾಕ್ ಗ್ರೌಂಡ್ ಏನು, ಧರ್ಮರಾಜ್ ಆಸ್ತಿನ ಯೂನಿಯಾಗ್ ತಗೋಬೇಕು ಅಂತ ನೋಡ್ತಿದ್ದಾನೆ, ಇಷ್ಟಕ್ಕೂ ಮನೇಲಿ ನಡೆಯೋ ಎಲ್ಲ ವಿಚಾರನ ಅವನಿಗೆ ಗೊತ್ತಾಗ್ತಿದೆ. ಅವ್ನ ನಿಜವಾದ ಉದ್ದೇಶ ಏನು ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಅವ್ನ್ ಮಾಡ್ತಾ ಇರೋ ಈ ವಿಷಯನೆಲ್ಲ ನಾವು ಮೊದಲು ತಿಳ್ಕೋಬೇಕು. ಆದ್ರೆ ಅವನ್ನ ಮೀಟ್ ಮಾಡಬೇಕು ಅಂತ ಅದಕ್ಕೆ ಜೊತೆ ಹೇಳ್ತಿದಲ್ಲ. ಹೌದು, ಹೋಗ್ಬೇಕು ಪೃಥ್ವಿ. ಅದಕ್ಕೂ ಮುಂಚೆ ಅವನ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಆದ್ರೆ ಅವನ್ ಬಗ್ಗೆ ನಮ್ಗೇನು ಗೊತ್ತಿಲ್ವಲ್ಲ. ಇಲ್ಲ ಪೃಥ್ವಿ, ಇಷ್ಟು ದಿನ ನಾವ್ ಈ ವಿಷಯನ ಎಮೋಷನಲ್ ಆಗಿ ಅಪ್ರೋಚ್ ಮಾಡ್ತಿದ್ವಿ. ನಮ್ಗಿದ್ದ ಕೋಪ ಕನ್ಫ್ಯೂಷನ್ಸ್ ಎಲ್ಲ ಸೇರಿ ನಮ್ ಬುದ್ಧಿಗೆ ಮಂಕ್ ಬಡ್ದಿತ್ತು. ಆದ್ರೆ ಈಗ ಅದೆಲ್ಲ ಬಿಟ್ಟು ಸರಿಯಾಗಿ ಯೋಚನೆ ಮಾಡಿ ನೋಡಿದಾಗ ಅವನ್ ದಾರಿಲಿ ಹೋಗಿ ಅವನಿಗೆ ತಿರುಗೇಟ್ ಕೊಡ್ಬೇಕು ಅಂತ ಅನಿಸ್ತಿದೆ. ಆದ್ರೆ ಅವನ್ ಬಗ್ಗೆ ನಾವ್ ಹೆಂಗ್ ತಿಳ್ಕೊಳ್ಳೋದು? ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಪೃಥ್ವಿ. ಅವನ್ಗೆ ಅಂತ ಒಂದ್ ಗ್ಯಾಂಗ್ ಇದೆ ಅಲ್ಲ, ಬಟ್ ಆ ಗ್ಯಾಂಗ್ ಅಲ್ಲಿ ಇರೋರು ಯಾರು ಬಾಯ್ ಬಿಡಲ್ಲ. ಅದಕ್ಕೆ ಬೇರೆ ಒಬ್ರನ್ನ ನೋಡಿ ಅವನ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದ್ಯಾರು ಅನ್ನೋದು ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗ ನಿನ್ಗೆ ಗೊತ್ತಾಗತ್ತೆ. ನಾವ್ ಅಂದ್ಕೊಂಡಿರೋ ಹಂಗೆ ಇದು ಇಷ್ಟು ಈಸಿಯಾಗಿ ಹೋಗಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಅನ್ಸತ್ತೆ. ಏನಾದ್ರೂ ಸರಿ ಅಂತ ನಾನು ಇಳಿದ್ಬಿಟ್ಟೆ, ಆದ್ರೆ ನನ್ ಜೊತೆ ನಾನು ಇರ್ತೀನಿ ಜನನಿ, ನಿನ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ. ಅದ್ರಲ್ಲಿ ನಿಂಗೆ ಡೌಟೇ ಬೇಡ. ಅದ್ ಸರಿ, ಅದಕ್ಕೆ ನೀನ್ ಹೇಳ್ದೆ ಬಂದ್ಬಿಟ್ಟಲ್ಲ. ಎಲ್ಲ ವಿಷಯನೂ ತಿಳ್ಕೊಂಡ ಮೇಲೆ ಹೇಳೋಣ ಪೃಥ್ವಿ, ಇವಾಗ ಬಾ ಹೋಗೋಣ. ಅಮ್ಮ, ಇವತ್ತು ಅವಲಕ್ಕಿನೇನಾ? ಇವತ್ತು ಎದ್ದಿದ್ ಲೇಟ್ ಆಗೋಯ್ತು ಕಣೆ, ಅದಕ್ಕೆ ಅವಲಕ್ಕಿ ಮಾಡ್ದೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ತಿನ್ನು ಬೇಗ. ಸರಿ ಅಕ್ಕ. ಹಾ, ಏನಕ್ಕ, ನಿಮ್ ಬಾವ ಹುಬ್ಳಿಗೆ ಟ್ರೀಟ್ಮೆಂಟ್ ಹೋಗ್ತಿದಾರಂತೆ. ಹಾ ಹ್ಞೂ ಕಣೆ,
ಅವ್ರ ಎಲ್ಲಿಗೆ ಹೋಗ್ತಾರೆ, ಯಾವ ಟ್ರೀಟ್ಮೆಂಟ್ ತಗೊಳ್ತಾರೆ, ಅದೇ ನನಗೆ ತುಂಬಾ ಮುಖ್ಯ ನೋಡು. ಜನನಿನ ಹೋ ಕೆಲ್ಸ ನೋಡು. ಏ ಜನನಿ ಪೃಥ್ವಿ ಬೆಳಗ್ಗೆಂದ್ರೆ ಕಾಣಿಸ್ತಿಲ್ಲ, ಎಲ್ಲೋಗಿದ್ದಾರೆ ಅಂತ ನಿನ್ಗೇನಾದ್ರು ಹೇಳಿದಾರ? ಏ ನಾನೇ ಬೆಳಿಗ್ಗೆ ಹೋಗ್ ನನ್ ಕೈಯಾರೆ ಅವಳು ಕಾಫಿ ಕೊಟ್ಟಿದ್ದೀನಿ, ಎಲ್ಲೋ ಕೆಲ್ಸ ಇರತ್ತೆ, ಹೋಗಿರ್ತಾಳ ಬಿಡಿ ಅಕ್ಕ. ಹಂಗಲ್ಲ ಕಣೆ, ಮೊದ್ಲೆಲ್ಲ ಆಗಿದ್ರೆ ಹೆಂಗೋ ಬರ್ತಾರೆ, ಸೇಫ್ ಆಗಿರ್ತಾರೆ ಅಂತ ಅನ್ಕೊಂಡಿರ್ತಿದ್ದೆ. ಆದ್ರೆ ಯಾವಾಗಿಂದ ಈ ಜೀವನಂದ ಬಂದೋ ಆಗಿಂದ ಒಂದ್ 5 ನಿಮಿಷ ಮನೇಲಿ ಯಾರು ಕಾಣಿಸ್ಲಿಲ್ಲ ಅಂದ್ರೆ ತುಂಬಾ ಭಯ ಆಗತ್ತೆ ಕಣೆ. ಏ ನೀನೊಳ್ಳೆ, ಸುಮ್ನೆ ಇರಿ ಅಕ್ಕ, ಹಂಗೆಲ್ಲ ಏನೂ ಆಗಲ್ಲ. ಏನೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾಳಪ್ಪ, ಹೊರಗಡೆ ಹೋದವ್ರಿಗೆಲ್ಲ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ ಚಿಂತೆ ಮಾಡ್ಕೊಂಡು ಬದುಕಕ್ಕಾಗತ್ತಾ? ನೀವೊಳ್ಳೆ. ಏ ವಾಣಿ ಅನಗ, ಧರ್ಮಣ್ಣ ಹೊರಗಡೆ ಹೋಗ್ತಾ ಇದ್ದಾನೆ, ಬಿಸಿ ಬಿಸಿ ಕಾಫಿ ತಗೊಂಬನ್ನಿ. ನೋಡ್ದ್ಯಾ ಊರ್ ಮೇಲೆ ಊರ್ ಬಿದ್ರು ಶಾನ್ ಬೋಗುಗೆ ಏನಂತೆ ಅಂತ? ಈ ಮನೇಲಿ ಯಾರಿಗೂ ಬದಲಾಯಿಸಕ್ಕಾಗಲ್ಲ ಕಣೆ, ಕೈ ಬಿದ್ದೋದ್ರು ಅಷ್ಟೇ, ಕಾಲ್ ಬಿದ್ದೋದ್ರು ಅಷ್ಟೇ, ನಾಲ್ಗೆಗೆ ಮಾತ್ರ ರುಚಿ ರುಚಿಯಾಗಿ ಏನಾದ್ರೂ ಬೀಳ್ತಾನೆ ಇರ್ಬೇಕು. ಸರಿ ಇರು, ಕಾಫಿ ಮಾಡ್ಕೊಡ್ತೀನಿ, ತಗೊಂಡೋಗಿ ಅವ್ರ ಮೇಲೆ ಸುರಿ. ಪಾತ್ರೆ ಎಲ್ಲಿಟ್ಟಿಯೇ? ಇದು ಬೇರೆ ಸರಿಯಾಗಿ ಮುಚ್ಚಿಲ್ಲ. ಬಾಕಂದ ಕೂತ್ಕೋ. ಕಾಫಿ ಹಾಕೊಡ್ತೀನಿ, ತಗೊಳೋ ಕೊಡು. ಸಕ್ಕರೆ ಹಾಕಿದಿರಾ? ಹಾ. ಏ ಅದೇನೇ ಅಂಕೆ ಎದ್ಕೊಂಡು ಕೂತಿದ್ಯಾ? ತಿನ್ನ ಅಶ್ವಿನಿ. ಅವಲಕ್ಕಿ ಉಪ್ಪಿಟ್ಟಲ್ವಾ, ಅದಕ್ಕೆ. ಮೇಡಮ್ ಅವ್ರಿಗೆ ಗಂಟಲಲ್ಲಿ ಇಳಿತಾ ಇಲ್ಲ. ಪಾಪ ಅಕ್ಕ, ಹಂಗೆ ಹೇಳಿದ್ರೆ ಅಲ್ಲಿ ದೋಸೆ ಇಟ್ಟಿತ್ತು ಫ್ರಿಡ್ಜ್ ಅಲ್ಲಿ, ಹಾಕೊಡ್ತಾ ಇದ್ದೆ. ಪರವಾಗಿಲ್ಲ ಚಿಕ್ಕಮ್ಮ, ನಾನ್ ಇದನ್ನೇ ತಿಂತೀನಿ. ಏ ಪಾಪ ಅಕ್ಕ, ಆ ಹುಡ್ಗಿಗೆ ಇಷ್ಟ ಇಲ್ಲ ಅಂದ್ರು ಪದೇ ಪದೇ ಅದೇನಕ್ ಮಾಡ್ತೀರಾ? ನೀನ್ ಸ್ವಲ್ಪ ಸುಮ್ನಿರ್ತೀಯ? ಮಕ್ಕಳು ಅತ್ತಿನಲ್ಲ ಇತ್ತಿನಲ್ಲ ಅಂತ ಹೇಳ್ಬಾರ್ದು, ಮುಂದೆ ನೋಡ್ಕೊಂಡು ತಿಂತಾರು, ತಟ್ಟೆ ಖಾಲಿ ಮಾಡ್ಬೇಕು, ಬಿಡ್ಬಾರ್ದು. ತಿಂಡಿ ತಿಂದನಮ್ಮ? ಹೂ ಕಣಪ್ಪ, ಆಯ್ತು. ಕೈ ನೋವು ಹೆಂಗಿದ್ಯಪ್ಪ? ಈ ಕೈ ಅಲ್ಲಾಡ್ಸಕ್ಕೆ ಆಗೋದಿಲ್ಲಮ್ಮ, ಹಂಗೆ ಇದೆ ನೋಡ್ತಾ ಇದೆಯಲ್ಲ, ಒಂಟಿ ಕೈಯಲ್ಲಿ ಕೂತಿದ್ದೀನಿ. ಮಾ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಮ್ಮ. ನೀನು ನನ್ನ ಹತ್ರ ಒಂದು ಮಾತು ಹೇಳಿದೆ, ಕಾಶಿಗೆ ಹೋಗ್ಬಿಟ್ಟೆ. ಆದರೆ ನಾನು ಹಂಗೆಲ್ಲ ನಿನ್ನ ಹತ್ರ ಹೇಳಿದೆ ಎಲ್ಲೂ ಹೋಗೋದಿಲ್ಲಮ್ಮ. ನನಗೆ ಅಂತ ಕೆಲವು ನ್ಯಾಯ ನೀತಿ ಧರ್ಮ ಅಂತ ನಡ್ಕೋತೀನಿ, ಆ ಧರ್ಮನೆಲ್ಲ ನಾನು ಯಾವತ್ತೂ ಮೀರೋದಿಲ್ಲ.